ಫ್ರೆಂಡ್ಸ್, ಹಲೋ ವೀವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನುಸ್ವಯಂ ಕಲಿಕೆ, ನೋಡಿ ಕಲಿ. ಇವತ್ತಿನ ದಿನ ಮಶ್ರೂಮ್ ಯೂಸ್ ಮಾಡಿಕೊಂಡು ಯಾವ ರೀತಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಟ್ಸ್ ಅ ರಿಕ್ವೆಸ್ಟೆಡ್ ವೀಡಿಯೋ. ಬನ್ನಿ, ಮಾಡೋದು ಹೇಗೆ, ಅದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು 6 ಮಶ್ರೂಮ್ನ ತೆಗೆದುಕೊಂಡು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಮೊದಲಿಗೆ ಮಶ್ರೂಮ್ನ ತೊಳೆದು ಬಿಡಿ ನೀರಲ್ಲಿ ಹಾಕಿ, ಒಂದು 2-3 ನಿಮಿಷ ಬಿಟ್ಟು. ಆನಂತರ ಆ ಮಶ್ರೂಮ್ ಏನಿದೆ ಅದನ್ನು ಎತ್ಕೊಂಡು ಜಸ್ಟ್ ಒಂದು ಪೇಪರ್ ಮೇಲೋ ಅಥವಾ ಟವಲ್ ಮೇಲೇನೋ ಹಾರಾಕಿಟ್ಬಿಟ್ರೆ ಅದು ಕಂಪ್ಲೀಟಾಗಿ ತೇವಾಂಶ ಹೀರ್ಕೊಳ್ಳುತ್ತೆ. ಆನಂತರ ಇಲ್ಲಿ ಈರುಳ್ಳಿ, ಒಂದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು 1/4 ಭಾಗದಷ್ಟು, 1-2 ಟೇಬಲ್ ಸ್ಪೂನಷ್ಟು ಅಂದ್ಕೊಳ್ಳಿ. ಬಟಾಣಿ 1-2 ಟೇಬಲ್ ಸ್ಪೂನಷ್ಟು, ಕ್ಯಾರೆಟ್ 1-2 ಟೇಬಲ್ ಸ್ಪೂನಷ್ಟು, ಬೀನ್ಸ್ ಬಂದು 1-20 ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1/2 ಟೇಬಲ್ ಸ್ಪೂನಷ್ಟು, 2 ಹಸಿರು ಮೆಣಸಿನಕಾಯಿ. ಫ್ರೆಂಡ್ಸ್, ಈ ಯಾಕೆ ಇಷ್ಟೇ ಇಷ್ಟು 2 ಹಸಿರು ಮೆಣಸಿನಕಾಯಿ ಹಾಕ್ತಿದ್ದೀರಾ ಅಂದರೆ, ನೀವು 1 ಹಸಿರು ಮೆಣಸಿನಕಾಯಿ ಹಾಕೋದು ಒಂದೇ, ಅಷ್ಟು ಖಾರ ಇದೆ ಇದು. 5 ಹಾಕೋದು ಒಂದೇ, 1 ಹಾಕೋದು ಒಂದೇ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಸೋಯಾ ಸಾಸು 1/2 ಟೇಬಲ್ ಸ್ಪೂನಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ. ಆನಂತರ ಇಲ್ಲಿ ಎಕ್ಸಲೆಂಟ್ ಅವ್ರದ್ದು ಬಿರಿಯಾನಿ ಪುಲಾವ್ ಮಸಾಲ ಇದೆ, ಇದನ್ನು ನಾನು 1 ಟೇಬಲ್ ಸ್ಪೂನಷ್ಟು ಉಪಯೋಗಿಸ್ಕೊಳ್ತೀನಿ. ಆನಂತರ 2 ಕಪ್ನಷ್ಟು ಮೊದಲಿಗೆ ಫ್ರೆಂಡ್ಸ್ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಫ್ರೆಂಡ್ಸ್ ಎಣ್ಣೆ ಕಾದ ನಂತರ ಈ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಜೊತೆನಲ್ಲೇ ನಾನು ಈ ಮಶ್ರೂಮ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಒಂದು ಗಮನದಲ್ಲಿ ಇಟ್ಕೋಬೇಕು, ನಾನು ಈರುಳ್ಳಿ ಜೊತೆನೇ ಯಾಕೆ ಮಶ್ರೂಮ್ ಹಾಕಿದ್ದೀನಿ ಅಂತ ಅಂದರೆ ಅದು ನೀರು ಬಿಡೋ ಚಾನ್ಸಸ್ ಇರುತ್ತೆ. ಸೊ ಇನ್ನೂ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಮಶ್ರೂಮ್ ಹಾಕಿದ ನಂತರ ಉಪ್ಪು ಯಾವುದೇ ಕಾರಣಕ್ಕೂ ಹಾಕಬಾರ್ದು, ಯಾಕಂದರೆ ಬೇಗ ನೀರು ಬಿಟ್ಬಿಡುತ್ತೆ. ಮಶ್ರೂಮಲ್ಲಿ ತುಂಬ ನೀರಿನ ಅಂಶ ಇರುತ್ತೆ, ಒಂಥರ ಲೋಪ್ಲೋಪ್ಳಿ ಹಂಗೆ ಆಗ್ಬಿಡುತ್ತೆ ಅದು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ನಾವು ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇಲ್ಲಿ ಆಲ್ಮೋಸ್ಟ್ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ. ಈಗ ನಾನು ಈ ಬೀನ್ಸು, ಆನಂತರ ಈ ಕ್ಯಾರೆಟು. ಫ್ರೆಂಡ್ಸ್, ಈ ಪ್ಯೂರ್ಲಿ ಆಪ್ಷನಲ್, ಬೇಕು ಅಂದರೆ ಹಾಕೊಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಸ್ವಲ್ಪ ಹಾಕಿದ್ರೂ ನಡೆಯುತ್ತೆ, ಸ್ವಲ್ಪ ಹೆಲ್ದಿ ಆಗಿರಬೇಕು ಅಂಥೇಳಿ ನಾನು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಈ ಬಟಾಣಿ ಇದಿಷ್ಟನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಹಸಿರು ಮೆಣಸಿನ್ಕಾಯಿ, ಬೇಕು ಅಂದರೆ ಉಪಯೋಗಿಸಿ, ಇವನ್ ಕೂಡ ಸ್ಕಿಪ್ ಕೂಡ ಮಾಡ್ಬೋದು. ಸ್ವಲ್ಪ ಪೆಪ್ಪರ್ ಪೌಡರ್ ಅದ್ರ ಬದಲು ಯೂಸ್ ಮಾಡಿ, ಆದಷ್ಟು ಇದನ್ನು ಹೈ ಫ್ಲೇಮ್ನಲ್ಲೇ ನಾವು ಹುರ್ಕೋಬೇಕಾಗತ್ತೆ. ಫ್ರೆಂಡ್ಸ್, ತರಕಾರಿನೆಲ್ಲ ತುಂಬ ಬೇಯಿಸೋ ಅವಶ್ಯಕತೆ ಇರಲ್ಲ, ತುಂಬ ಬೇಯಿಸಿದ್ರೆ ಅದ್ರ ಟೇಸ್ಟ್ ಹೋಗ್ಬಿಡತ್ತೆ. ಸೊ ಈಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಫ್ರೆಂಡ್ಸ್, ಇದು 1/40 ಭಾಗ ಬೆಂದ ತಕ್ಷಣ ಇಮ್ಮಿಡಿಯೇಟು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ನಂತರ ಹಾಕ್ಕೊಳ್ಳೋಣ, ಯಾಕಂದರೆ ಅದು ನಮಗೆ ಹಸಿ ರಾ ಸ್ಮೆಲ್ ಬೇಕು ಅಂಥೇಳಿ. ನೋಡಿ, ಈ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಜೊತೆ ಕ್ಯಾಪ್ಸಿಕಮ್ ಹಾಕಿದ್ರು ಕೂಡ ನಡೆಯುತ್ತೆ, ತೊಂದರೆ ಇಲ್ಲ, ನಿಮ್ಮ ಅನುಕೂಲಕ್ಕೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಈಗ ಹೈ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನು. ಓಕೆ ಫ್ರೆಂಡ್ಸ್, ಈಗ ನಾನು ಎಕ್ಸಲೆಂಟ್ ಅವರ ಪಲಾವ್ ಬಿರಿಯಾನಿ ಪಲಾವ್ ಮಸಾಲ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕ್ಕೋಬೇಕಾಗುತ್ತೆ ಅದನ್ನು. ಓಕೆ, ನನ್ನ ಅನಿಸಿಕೆ ಇಷ್ಟು ಸಾಕು, ನೋಡ್ಕೊಂಡು ಬೇಕಂದ್ರೆ ಹಾಕ್ಕೊಳ್ಳೋಣ, ಹೆಚ್ಚು ಕಡಿಮೆ. ಈಗ ಫ್ರೆಂಡ್ಸ್, ಸೋಯಾ ಸಾಸು ಸ್ವಲ್ಪ ಜಾಸ್ತಿ ಕೂಡ ಬೇಡ, ತುಂಬ ಜಾಸ್ತಿ ಆದರೆ ಅದು ಉಳಿ ಬಂದ್ಬಿಡುತ್ತೆ ಒಂಥರ. ಸೊ ಈಗ ಸಾಕು, ಇದನ್ನು ಕೂಡ ಅಷ್ಟೇ. ಈಗ ಇಮ್ಮಿಡಿಯೇಟು ನಾವು ಮಾಡಿಟ್ಕೊಂಡಿರೋಂಥ ರೈಸ್ ಏನಿದೆ ಇದನ್ನು ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ಟೊಮೆಟೊ ಸಾಸ್ ನಾನು ಹಾಕಿಲ್ಲ, ನಿಮ್ಗೆ ಇದಕ್ಕೆ ಟೊಮೆಟೊ ಸಾಸ್ ಬೇಕು ಅಂದರೆ ಇದಕ್ಕೆ ಹಾಕ್ಕೊಳ್ಳಿ, ಇಲ್ಲ ಸೈಡಲ್ಲಿ ಬೇಕಂದರೆ ಸರ್ವ್ ಮಾಡ್ಕೋಬೋದು. ಈಗ ಫ್ರೆಂಡ್ಸ್, 1 ಕಪ್ ಹಾಕಿದ್ದೀನಿ, ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಆನಂತರ ನೋಡಿಕೊಂಡು ಇನ್ನೊಂದು ಕಪ್ ಹಾಕ್ಕೊಳ್ಳೋಣ. ನೀವು ನೋಡ್ತಾ ಇರ್ಬೋದು, ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅಂತ. ಈಗ ಎಂಡಲ್ಲಿ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಉಪ್ಪು ನೋಡ್ಕೊಂಡು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಯಾಕಂದರೆ ಈ ಮಸಾಲಾದಲ್ಲೂ ಕೂಡ ಉಪ್ಪು ಇರುತ್ತೆ, ನಾವು ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ. ಸೊ ಹಾಗಾಗಿ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಈ ರೀತಿ ಕೋಟಿಂಗ್ ಆಗಬೇಕು, ಪ್ರತಿಯೊಂದರ ಮೇಲೂ ಕೂಡ ಈ ರೀತಿ ಕೋಟಿಂಗ್ ಆಗಬೇಕು. ಸೊ ಹೀಗಾಗಿದೆ, ಈಗ ಇದನ್ನು ಫ್ಲೇಮ್ನ ಇಮಿಡಿಯೇಟ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ. ಈಗ ತುಂಬ ಸಿಂಪಲಾಗಿ ತುಂಬ ಸುಲಭವಾಗಿ ಮಾಡಿದಂತಹ ರೆಸಿಪಿ, ತುಂಬ ಚೆನ್ನಾಗಿ ಕೂಡ ಇರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ. ನಿಮಗೆ ಟೊಮೆಟೊ ಸಾಸ್ ಹೇಳಿದ್ನಲ್ಲ, ಬೇಕು ಅಂದರೆ ಅದಕ್ಕೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಚಿಲ್ಲಿ ಸಾಸ್ ನಾನು ಇಲ್ಲಿ ಹಾಕಿಲ್ಲ, ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಸೊ ಇಷ್ಟೇ ಇವತ್ತಿನ ರೆಸಿಪಿ, ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ಲ, ನನ್ನ ಚಾನಲ್ ಹೆಸರನ್ನು ಸ್ವಯಂ ಕಲಿಕೆ, ನೋಡಿ ಕಲಿ. ಟಿಲ್ ದೆನ್ ಟೇಕ್ ಕೇರ್, ಬಬಾಯ್. ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸಿ. ಬಾಯ್.